ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಸದ್ಯ ಮೈಸೂರಿನಲ್ಲಿ ದಿನಕ್ಕೊಂದು ವಿಭಿನ್ನವಾದಂತಹ ದಸರಾ ಕಾರ್ಯಕ್ರಮಗಳು ಆಗ್ತಾ ಇದೆ. ಸದ್ಯ ನಾನೀಗ ಮೈಸೂರಿನಲ್ಲಿ ಇವತ್ತು ವಿಂಟೇಜ್ ಕಾರ್ನ ಪ್ರದರ್ಶನ ಏನಿದೆ ಅದರ ಒಳಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಮೈಸೂರಿನಲ್ಲಿ ದೊಡ್ಡ ಮಟ್ಟದ ವಿಂಟೇಜ್ ಕಾರ್ಗಳ ಪ್ರದರ್ಶನವನ್ನು ಈ ಬಾರಿ ಸಹ ಆಯೋಜನೆಯನ್ನು ಮಾಡಿದ್ದಾರೆ. ಇದು ಸರಿಸುಮಾರು 1900 ಇಸವಿಯಿಂದಲೋ ಅಂದರೆ 1900 ಆಸುಪಾಸಿನ ಕಾರುಗಳೇನಿದೆ ಆ ಬೇರೆ ಬೇರೆ ದೇಶಗಳಲ್ಲಿ ಮಹಾರಾಜರು ಜೊತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಶ್ರೀಮಂತರು ಬಳಕೆ ಮಾಡ್ತಾ ಇದ್ದಂಥ ಕಾರುಗಳೇನಿದೆ ಆ ಎಲ್ಲ ಕಾರ್ಗಳ ಕಲೆಕ್ಷನ್ಗಳನ್ನು ಸದ್ಯ ಇವತ್ತು ನಮ್ಮ ಈ ಭಾಗದಲ್ಲಿ ಮೈಸೂರಿನ ದಸರಾ ಹಿನ್ನೆಲೆಯಲ್ಲಿ ಸದ್ಯ ತಂದಿಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, 100ಕ್ಕೂ ಹೆಚ್ಚು ಕಾರ್ಗಳ ಸಂಗ್ರಹವನ್ನು ಗೋಪಿನಾಶ್ ರೈ ಎನ್ನುವಂತಹ ಒಬ್ಬರೇ ಮಾಡಿರುವಂಥದ್ದು. ಅದರಲ್ಲಿ ಸದ್ಯ 40 ಕಾರುಗಳನ್ನು ಈಗ ಈ ಭಾಗದಲ್ಲಿ ಅಂದರೆ 40 ಕಾರುಗಳನ್ನು ಸದ್ಯ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜನರಿಗೆ ಮುಂದಿನ ದಿನಗಳಲ್ಲಿ ಇವುಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಸರಾ ಕಳೆದ ನಂತರದಲ್ಲೂ ಸಹ ಇವುಗಳನ್ನು ಜನರ ಪ್ರದರ್ಶನಕ್ಕೆ ಇಡಬೇಕು ಅನ್ನುವಂಥದ್ದು ಅವರ ಒಂದು ಉದ್ದೇಶ. ಸೊ ಈ ಕಾರಣಕ್ಕಾಗಿ ಪ್ರಥಮವಾಗಿ ದಸರಾದಲ್ಲಿ ಈ ಕಾರನ್ನು ಇಡೋದರ ಜೊತೆಗೆ ಇವತ್ತಿನ ಈ ದಸರಾ ಆಯೋಜನೆ ಸಂದರ್ಭದಲ್ಲಿ ಇದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಪ್ರಮುಖರು ಅಂದರೆ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾಗಿರುವಂಥವ್ರು ನಮ್ಮೊಟ್ಟಿಗಿದ್ದಾರೆ, ಮಾತನಾಡ್ತಾರೆ. ಸರ್ ನಮಸ್ತೆ, ಇವತ್ತಿನ ವಿಂಟೇಜ್ ಕಾರ್ ಕಲೆಕ್ಷನ್ಸು ಅದರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದು. ಅಂದರೆ ಆ್ಯಕ್ಚುಲಿ ನಾವು ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ಸ್ನ ಕಲೆಕ್ಟ್ ಮಾಡಿದ್ದೀವಿ. 1909 ಹಿಡಿದು 1970 ನಮ್ಮ ಹತ್ರ ಕಾರ್ಗಳಿದೆ. ಒಂದು 40 ಕಾರ್ ಹತ್ರ ಇದೆ, ಅರೌಂಡ್ 40 ಕಾರ್ಸ್ ಆರ್ ದೇರ್. ಸೊ ಇನ್ನೊಂದು 30 ಕಾರ್ಸ್ ರಿಪೇರ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು 25-30 ಕಾರ್ ಹತ್ರ ಶೋಕೇಸ್ ಮಾಡಿದ್ದೀವಿ, ಯಾಕಂದ್ರೆ ಈ ಜಾಗದಲ್ಲಿ ಅಷ್ಟೇ ಹಿಡಿಯೋದು. ಬಟ್ ಫ್ಯೂಚರಲ್ಲಿ ಇನ್ನೊಂದು ಜಾಗ ಮಾಡಬೇಕು ಅಂತಿದ್ದೀವಿ, ಸೊ ದಟ್ ರೆಗ್ಯುಲರ್ ಪಬ್ಲಿಕ್ ವ್ಯೂಯಿಂಗೇ ನಾವು ಮಾಡ್ಬೋದು ಅಂತ. ಸಾಮಾನ್ಯವಾಗಿ ವಿಂಟೇಜ್ ಕಾರ್ಗಳು ಅಂದಾಗ ಯಾವುದಾದ್ರೂ ಈ ರೀತಿಯಾದಂತಹ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ವಿಂಟೇಜ್ ಕಾರ್ಗಳನ್ನು ನೋಡ್ಲಿಕ್ಕೆ ಸಿಗುವಂಥದ್ದು. ಜನಕ್ಕೆ ಅಂದರೆ ಅವ್ರಿಗೆ ಹೆಚ್ಚು ಮಾಹಿತಿಯನ್ನು ಕೊಡುವಂಥ ನಿಟ್ಟಲ್ಲಿ ಪ್ಲ್ಯಾನ್ಗಳನ್ನು ಮಾಡಿದ್ದೀರಿ ಅಂತ ಗೊತ್ತಾಯಿತು, ಯಾವ ರೀತಿ ಹೇಗೆ ಅಂತ? ಅಂದರೆ ಇನ್ನೊಂದು ನಾವು ಇನ್ನೊಂದು ಮ್ಯೂಸಿಯಂ ಥರ ಕಟ್ಟಣ ಅಂತಿದ್ದೀವಿ. ಅದರಲ್ಲೊಂದು 50-60 ಕಾರು ಒಂದು 30 ಬೈಕ್ ಎಲ್ಲ ಇಟ್ಟು ರೆಗ್ಯುಲರಾಗಿ ಮಾಡೋಣ ಅಂತ. ಅಟ್ಲೀಸ್ಟ್ ದಸರಾ ಟೈಮಲ್ಲಿ ಒಂದು 10-15 ದಿನ, ಕ್ರಿಸ್ಮಸ್ ನ್ಯೂ ಇಯರ್ ಟೈಮಲ್ಲಿ ಅಥವಾ ಇನ್ಯಾವುದಾದ್ರೂ ಸಮ್ಮರ್ ಟೈಮಲ್ಲಿ ಪೀಕ್ ಸೀಸನಲ್ಲಿ ಆ ಟೈಮಲ್ಲಿ ಆದರೂ ವ್ಯೂಯಿಂಗ್ ಇಡೋಣ ಅಂತ ಫಾರ್ ಪಬ್ಲಿಕ್ ರೆಗ್ಯುಲರ್ಲಿ. ಇದರ ಹಿಸ್ಟ್ರಿ ಜೊತೆಗೆ ಯಾವೆಲ್ಲ ಬ್ರ್ಯಾಂಡ್ಗಳನ್ನ ಕಾರ್ಗಳು, ಸಾಮಾನ್ಯವಾಗಿ ಹಳೆ ಕಾರ್ಗಳು ಯಾವ್ಯಾವ ಬ್ರ್ಯಾಂಡ್ ಇತ್ತು ಅಂತ ತುಂಬ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿಗಳಿರೋದಿಲ್ಲ, ಈ ಯಾವ್ಯಾವ ಬ್ರ್ಯಾಂಡ್ಗಳ ಕಾರ್? ಹಳೆ ಕಾರ್ಗಳು ಇದ್ಬಿಟ್ಟು ಇವತ್ತಿಗೂ ಬ್ರ್ಯಾಂಡ್ ಇದೆ ಅಂತಂದರೆ ರೋಲ್ಸ್ ರಾಯ್ಸು, ಕ್ಯಾಡಿಲ್ಯಾಕು, ಆಮೇಲೆ ಬ್ಯೂಯಿಕ್ಕು, ಆಮೇಲೆ ಫೋರ್ಡು. ಈ ಕಾರ್ಗಳೆಲ್ಲ ಆ ಟೈಮಲ್ಲೂ ಇತ್ತು, 1920, 1930, 1900 ಇವತ್ತಿಗೂ ಇದೆ. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಹೋದರೆ ಅವೆಲ್ಲ 100 ಇಯರ್ಸ್ ದಾಟ್ಬಿಟ್ಟಿದೆ ಇವತ್ತಿಗೆ. ಸೊ ಕಾರ್ ಲೆಕ್ಕದಲ್ಲಿ ಓಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಹೇಗೆ ಎಲ್ಲಿಂದ ಪ್ಲ್ಯಾನ್ ಆಗಿದೆ, ಏನು ಇವತ್ತು ಎಲ್ಲಿ ಹೋಗುತ್ತೆ, ಏನಾದರೂ ಜನಕ್ಕೆ ಅವಕಾಶ ಇದೆ ಹೇಗೆ? ಅದೇ ಈಗ ನಮ್ಮ ಈ ಗೌರವಾನ್ವಿತ MP ಪ್ರತಾಪ್ ಸಿಂಹ ಅವರು ಈಗ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಆಮೇಲೆ ಶ್ರೀವತ್ಸ ನಮ್ಮ MLA ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಸ್ಟಾರ್ ಆಫ್ ಮೈಸೂರು ಮೈಸೂರು ಮಿತ್ರ KBG ಅವರು ಬಂದಿದ್ದಾರೆ. ಇವರು ಇನಾಗ್ರೇಷನ್ ಫಂಕ್ಷನ್ ಮುಗಿದ್ಮೇಲೆ ನಾವು ಇಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾಯಿಂದ ಇದಕ್ಕೆ ಲಲಿತ್ ಮಹಲ್ ರೋಡ್ ಚಾಮುಂಡಿ ಬೆಟ್ಟ ಸರ್ಕಲ್ ಇದೆಯಲ್ಲ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು, ಅದ್ರ ಪಕ್ಕ ಮನೆ ಇದೆ, ಅಲ್ಲಿ ತನಕ ರ್ಯಾಲಿ ಮಾಡೋಣ ಅಂತಿದ್ದೀವಿ. ಒಂದು 10-13 ಕಾರ್ಗಳು. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ, ಇದಿಷ್ಟು ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದಂಥವರ ಮಾತು. ಸಂಪೂರ್ಣವಾಗಿ ಕೇವಲ ದಸರಾಗೆ ಮಾತ್ರ ಈ ವಿಂಟೇಜ್ ಕಾರ್ಗಳ ಕಲೆಕ್ಷನ್ಸ್ಗಳನ್ನು ಅಂದರೆ ಜನರ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಕೇವಲ ದಸರಾಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋಂಥ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇದನ್ನು ದೊಡ್ಡ ಮಟ್ಟದಲ್ಲೇ ಮ್ಯೂಸಿಯಂ ರೀತಿಯಲ್ಲಿ ಮಾಡಿ ಪ್ರದರ್ಶನಕ್ಕೆ ಇಡುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಡೋದಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಮೈಸೂರು.